ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವೀಡಿಯೋವನ್ನು ನೋಡೋಣ ಅಂತ ತಿಳಿಸ್ತಾ ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಈ ಕೈಯಲ್ಲಿ ವಿಶೇಷವಾದ ಚಿಹ್ನೆಗಳು ಏನಾದರೂ ಇದೆಯಾ, ಸೊ ಇದ್ದರೆ ಅದರಿಂದ ಏನೇನು ಪರಿಣಾಮಗಳಿದ್ದಾವೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಸ್ಪೆಷಲಿ ನಾವು ಗುರುಪರ್ವದಲ್ಲಿ ಒಂದು ವಿಶೇಷವಾದಂಥ ಸಿಂಬಲ್ ನಮಗೆ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ ಒಂದು ಮೀನಿನ ಆಕೃತಿ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಥರ ಒಂದು ಆಕೃತಿ ಇದ್ದರೆ ಇದನ್ನು ಮೀನಿನ ಆಕೃತಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಬಹಳಷ್ಟು ಒಂದು ಚಾನಲಲ್ಲಿ ಹೇಳಿರ್ತಾರೆ. ಸೊ ಇದು ಆದರೆ ಇದನ್ನು ನಾವು ಒಂದು ರೆಕ್ಟ್ಯಾಂಗಲ್ ಅಥವಾ ಒಂದು ಕ್ರಾಸ್ ಅಂತಲೂ ನಾವು ಪರಿಗಣಿಸ್ಬೋದು. ಸೊ ಇಲ್ಲಿ ಎರಡು ಕ್ರಾಸ್ ಇದ್ದಾವೆ ಅಂದರೆ ಅದರಲ್ಲೂ ಗುರುಪರ್ವದಲ್ಲಿ ಎರಡು ಕ್ರಾಸ್ ಅಥವಾ ಇಂಟು ಮಾರ್ಕ್ ಚಿಹ್ನೆಗಳಿದ್ದಾಗ ಆ ವ್ಯಕ್ತಿ ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನು ಜೀವನದಲ್ಲಿ ಗಳಿಸ್ತಾನೆ ಅಂತ ಹೇಳಿದ್ವಿ. ಅಂದರೆ ಈ ಕ್ರಾಸ್ ಮಾರ್ಕು ಗುರುಪರ್ವತದಲ್ಲಿ ಅಷ್ಟೇ ಅದ್ಭುತವಾದಂಥ ರಿಸಲ್ಟ್ಸ್ ಕೊಡುತ್ತೆ, ಬೇರೆ ಯಾವುದೇ ಒಂದು ಪರ್ವದಲ್ಲಿ ಅಷ್ಟು ಉತ್ತಮವಾದಂಥ ರಿಸಲ್ಟ್ಸು ಸಿಗಲ್ಲ ಅಂತ ಹೇಳ್ಬೋದು. ಹಾಗಾಗಿ ಗುರುಕಾರಕಗಳನ್ನು ಒಂದು ಉತ್ತಮಪಡಿಸುತ್ತೆ. ಅಂದರೆ ಗುರುಕಾರಕ ಏನು, ಒಂದು ಹಣ ಇರ್ಬೋದು ಅಥವಾ ಮಕ್ಕಳಿರ್ಬೋದು ಅಥವಾ ಜ್ಞಾನ ಇರ್ಬೋದು ಅಥವಾ ನಾಯಕತ್ವ ಮುಂದಾಳತ್ವ ಇವೆಲ್ಲಗಳನ್ನು ಇದು ಉತ್ತಮ ಪಡಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಶನಿ ಪರ್ವದಲ್ಲಿ ನೋಡಿದರೆ, ಶನಿ ಪರ್ವ ನೋಡಿ, ಇಲ್ಲಿ ಸ್ಪೆಷಲಿ ಒಂದು ಹಾರ್ಡ್ಲೈನ್ ಇಲ್ಲಿವರೆಗೂ ಹೋಗಿದೆ. ಇಲ್ಲಿಂದ ಒಂದು ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ, ಎಸ್, ಭಾಗ್ಯ ರೇಖೆ ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಇಲ್ಲಿಗೆ ಸ್ಟಾಪ್ ಆಗಿದೆ, ನೆಕ್ಸ್ಟ್ ಇಲ್ಲಿಂದ ಬಂದಿದೆ, ಮತ್ತು ಇಲ್ಲಿಂದ ಒಂದು ಇದೆ. ಸೊ ನೆಕ್ಸ್ಟ್ ಇಲ್ಲಿಂದ ಹೀಗೆ ಹೋಗಿ ಹೀಗೆ ಹೀಗೆ ಕವಲ ನೋಡಿದಿರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಇಷ್ಟೇ, ವ್ಯಕ್ತಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಉತ್ತಮವಾದಂಥ ರೇಖೆ ಬಂದಿದೆ. ಇಲ್ಲಿ ಒಂದು ಕಟ್ಟಾಗಿದೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಪೀರಿಯಡಲ್ಲಿ ಅಷ್ಟಾಗಿ ಅದ್ಭುತ ಒಂದು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ಹೇಳ್ಬೋದು. ಅಂದರೆ ಈ ಏಜ್ ಯಾವುದು ಇದನ್ನು ಅಂತ ಹೇಳಿದಾಗ, ಸರಿ ಸುಮಾರು ಒಂದು 34-35 ಒಂದು 40-42 ವಯಸ್ಸಿನವರೆಗೆ ಅವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅಂತ ಹೇಳ್ಬೋದು. ಸೊ ನಂತರ ನೋಡಿ, ಇಲ್ಲಿ ಈ ಒಂದು ಭಾಗದಲ್ಲಿ ಅಂದರೆ ಈ ಶಾರ್ಪ್ ಎಡ್ಜ್ ಇರೋದನ್ನು ಕಾಣಿಸ್ತಾ ಇದೆ. ಇಲ್ಲಿಂದ ನೋಡಿ, ಇಲ್ಲಿಂದ ಕವರ್ ಆಗಿದೆ. ಸೊ ಈ ಒಂದು ಪೀರಿಯಡಲ್ಲಿ ತುಂಬ ಅದ್ಭುತವಾದಂಥ ಯಶಸ್ಸು ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ಒಂದು ಎರಡು ಮೂರು ರೇಖೆಗಳು ಒಂದು ಗುರುಪರ್ವದಿಂದ ಶನಿ ಪರ್ವದ ಕಡೆ ಹೋಗ್ತಾ ಇದೆ. ಅಂದರೆ 2-3 ಇನ್ಕಮ್ ಸೋರ್ಸಸ್ ಇವ್ರಿಗೆ ಇರೋದನ್ನು ಕಾಣಿಸುತ್ತೆ. ಮತ್ತು ಒಂದು ಕರುಣೆ ಜಾಸ್ತಿ ಇರೋದರಿಂದ ವ್ಯಕ್ತಿಗಳು ತುಂಬ ಹೆಲ್ಪ್ ಮಾಡ್ತಾ, ಹೆಲ್ಪಿಂಗ್ ನೇಚರ್ ಇರೋವಂಥದ್ದನ್ನು ಕಾಣ್ತೀವಿ. ಇಲ್ಲಿ ಒಂದು ರೇಖೆ ಇರೋದನ್ನು ಕಾಣ್ತಿದ್ವಿ. ಈ ರೇಖೆ ಕೌಲನ್ನು ಹೊಡೆದಿರೋದ್ರಿಂದ ಹಣಕಾಸಿನಲ್ಲಿ ಯಾವತ್ತೂ ಸಮಸ್ಯೆ ಇರೋದಿಲ್ಲ, ಹಣ ಯಾವತ್ತೂ ಇರೋ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಎಸ್ ನೋಡಿ, ಇಲ್ಲಿಂದ ಹೀಗೆ ಇಲ್ಲೊಂದು ರೇಖೆ ಈ ಥರ ಹೊರಟಿರೋದನ್ನು ಕಾಣಿಸುತ್ತೆ. ನೋಡಿ, ಇಲ್ಲಿ ಹೀಗೊಂದು ರೇಖೆ, ಹೀಗೊಂದು ರೇಖೆ, ಹೀಗೊಂದು ರೇಖೆ. ಅಂದರೆ ಪೂರ್ವಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಇವರಿಗೆ ಸೇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಈ ರೇಖೆಗೆ ಒಂದು ಪರ್ಪೆಂಡಿಕ್ಯುಲರ್ ಒಂದು ಸಪೋರ್ಟಿಂಗ್ ಲೈನ್ ಇರೋದ್ರಿಂದ ಇವರ ಒಂದು ಕೀರ್ತಿ ಹೆಚ್ಚುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು 3 ಲೈನನ್ನು ಕಾಣ್ತಾ ಇದ್ದೀವಿ ಈ ಥರ. ಮತ್ತು ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನ್ ಕಾಣಿಸ್ತಾ ಇದೆ. ಸೊ ಇದನ್ನು ನಾವು ಸ್ಟಾರ್ ಅಂತ ಪರಿಗಣಿಸ್ಬೋದಾ ಅಂತ ಕೇಳಿದಾಗ, ಸ್ವಲ್ಪ ಸ್ಟಾರ್ ಥರನೇ ಇದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ 3, ಈ ಕಡೆ ಒಂದು, ಈ ಕಡೆ ಒಂದು ಸ್ಟಾರ್ ಇರೋದ್ರಿಂದ ಒಂದು ರಾಜಕೀಯದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ರೇಖೆ ಇರೋದ್ರಿಂದ ಇವರು ತುಂಬ ವಿದ್ಯಾವಂತರಾಗಿರ್ತಾರೆ. ಔಪಚಾರಿಕ ಅಂದರೆ ಶಾಲೆಯಲ್ಲಿ ಕಲಿಯೋದ ಶಿಕ್ಷಣಕ್ಕಿಂತ ಮತ್ತು ಅನೌಪಚಾರಿಕವಾಗಿ ಸಮಾಜದಲ್ಲಿ ಕಲಿಯುವಂಥ ಶಿಕ್ಷಣವನ್ನು ತುಂಬ ಚೆನ್ನಾಗಿ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಬುಧ ಪರ್ವದಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ಕೆಟ್ಟ ಚಿಹ್ನೆಗಳಿಲ್ಲ, ಅದ್ಭುತವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಏರಿಯಾ ತುಂಬ ಚೆನ್ನಾಗಿದ್ದಾಗ ವ್ಯಕ್ತಿ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ಬೋದು. ಎಸ್, ಮತ್ತು ತನ್ನ ಒಂದು ಮೆಂಟಾಲಿಟಿನ, ತನ್ನ ಒಂದು ಬುದ್ಧಿವಂತಿಕೆನ ಚೆನ್ನಾಗಿ ಬಳಸ್ತಾರೆ ಇವರು ಅಂತ ಹೇಳ್ಬೋದು. ಮತ್ತು ಈ ಒಂದು ಲೈನನ್ನು ಮ್ಯಾರೇಜ್ ಲೈನ್ ಅಂತಾರೆ. ಸುಮಾರು ಒಂದು 32 ವಯಸ್ಸಿನ ಆಸುಪಾಸಲ್ಲಿ ಇವರಿಗೆ ಮದುವೆ ಯೋಗ ಇದೆ. ಮತ್ತು ಮಕ್ಕಳ ವಿಚಾರಲ್ಲೂ ತೊಗೊಂಡ್ರೆ ಇದು ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಗುವಿನ ಸಂತಾನವನ್ನು ಸಹ ಸೂಚಿಸ್ತಾ ಇದೆ ಅಂತ ಹೇಳ್ಬೋದು.
ಇನ್ನು ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಸಿಂಬಲ್ಸ್ ಏನಿದೆ ಅಂದರೆ ನೋಡಿ, ಈ ರೇಖೆಗಳನ್ನು ಕಾಣ್ತಾ ಇದ್ದೀವಿ. ಹೀಗಿದೆ ಅಂದರೆ ಇದೊಂದು ಬುದ್ಧಿ ರೇಖೆ ನೋಡಿ, ಇದಕ್ಕೆ ಒಂದು ಕವಲು ಈ ಥರ ಇರೋದನ್ನು ಕಾಣಿಸುತ್ತೆ ನೋಡಿ. ಈ ಥರ ಬುದ್ಧಿ ರೇಖೆ ಕವಲಾಗಿ ಹೊಡೆದು ಎರಡು ಈ ಥರ ಇರೋದರಿಂದ ಇವರ ಒಂದು ವಿಮರ್ಶಾತ್ಮಕ ಮನೋಭಾವ ತುಂಬ ಚೆನ್ನಾಗಿರುತ್ತೆ. ಇವರು ಯಾವುದೇ ಒಂದು ವಿಚಾರವನ್ನು ಬಹಳ ಒಂದು ಯೋಚನಾ ಲಹರಿಗೆ ಒಪ್ಪಿಸ್ತೇ ನಂಬೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ಇಲ್ಲಿ ಒಂದು ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸ್ತಾ ಇದೆ. ಸೊ ಈ ಟ್ರಯಾಂಗಲ್ ಸಹ ಉತ್ತಮವಾದಂಥ ರಿಸಲ್ಟ್ಸನ್ನು ಕೊಡುತ್ತೆ. ಇವರಿಗೆ ಹಣದ ಒಂದು ವ್ಯತ್ಯಾಸ ಆಗೋದಿಲ್ಲ. ಸೊ ಆರಾಮಾಗಿ ಜೀವನವನ್ನು ಭಾಳ ಸುಂದರವಾಗಿ ಕಳೀತಾರೆ ಅಂತ ಹೇಳ್ಬೋದು. ಎಸ್, ಇನ್ನು ಶುಕ್ರ ಪರ್ವತ ಬಂದಾಗ ಶುಕ್ರ ಪರ್ವತ ಅದ್ಭುತವಾಗಿದೆ, ಯಾವುದೇ ದೋಷಗಳಿಲ್ಲ ನೋಡಿ. ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಈ ಥರ ತುಂಬ ಊರ್ಧ್ವ ರೇಖೆಗಳಿರೋದನ್ನು ಕಾಣಿಸ್ತದೆ. ನೆಂಟರಿಷ್ಟರು ಇವರು ಬಹಳಷ್ಟು ಅದ್ಭುತವಾದಂಥ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಒಂದು ಹೆಣ್ಣು ಮಗು ಎರಡು ಗಂಡು ಮಕ್ಕಳು ಆಗುವಂಥ ಸಾಧ್ಯತೆ ಸಹ ಇವರಿಗೆ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳು ನೋಡಿ ಉತ್ತಮವಾಗಿದೆ, ಒಳ್ಳೆ ಏಟಲ್ಲಿದೆ, ಒಳ್ಳೆ ನಾಯಕತ್ವದ ಗುಣ ಇರೋವಂಥದ್ದನ್ನು ಕಾಣ್ತೀವಿ. ಇಲ್ಲಿ ಹೆಬ್ಬೆರಳಲ್ಲಿ ಒಂದು ಈ ಥರ ಐಲ್ಯಾಂಡ್ ಸಿಂಬಲ್ ಥರ ಇದೆ. ಈ ಥರ ಐಲ್ಯಾಂಡ್ ಸಿಂಬಲ್ ಇರುವಂಥವ್ರು ಜೀವನದಲ್ಲಿ ಅದ್ಭುತವಾದಂಥ ಹಣವನ್ನು ಗಳಿಸ್ತಾರೆ ಹಾಗೂ ಸಂತೋಷದಿಂದ ಬಾಳ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಥರ ಒಂದು ಐಲ್ಯಾಂಡ್ ಸಿಂಬಲ್ ಇದ್ದಾಗ ವ್ಯಕ್ತಿಗೆ ಆಧ್ಯಾತ್ಮಿಕತೆಯಲ್ಲಿ ತುಂಬ ಉತ್ತಮವಾದಂಥ ಆಸಕ್ತಿ ಇರುತ್ತೆ. ಜೀವನದಲ್ಲಿ ಹೆಚ್ಚಿನದನ್ನು ಸಾಧನೆ ಮಾಡ್ತಾರೆ. ಒಂದು ಜೀವನದಲ್ಲಿ ಬೇರೆಯವರಿಗೆ ಕೊಡೋಷ್ಟು ಇವರ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಸೆಕೆಂಡ್ ಪ್ಯಾಲೆಸ್ ಸಹ ಅದ್ಭುತವಾಗಿರೋದ್ರಿಂದ ಒಂದು ಅದ್ಭುತವಾದಂಥ ಅನಾಲಿಟಿಕಲ್ ಕೇಪಬಿಲಿಟೀಸ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ವಿಮರ್ಶಾತ್ಮಕ ಮನೋಭಾವ ಅಂತ ಹೇಳ್ಬೋದು. ಸೊ ಉಳಿದಂತೆ ಚಿಹ್ನೆಗಳನ್ನು ನೋಡಿದಾಗ ನೋಡಿ, ಇಲ್ಲಿ ಕೇತು ಪರ್ವ, ಈ ಒಂದು ಭಾಗವನ್ನು ಕೇತು ಪರ್ವ ಅಂತ ಕರಿತೀವಿ. ಇಲ್ಲಿ ಒಂದು ಮೀನಿನ ಆಕೃತಿ ಇದ್ದಾಗ ವ್ಯಕ್ತಿ ಬಹಳ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಹಳಷ್ಟು ಅದ್ಭುತವಾದ ವ್ಯಕ್ತಿ ದೇವರನ್ನು ಸಾಕ್ಷಾತ್ಕಾರವನ್ನು ಹೊಂದೋದನ್ನು ಕಾಣಿಸುತ್ತೆ. ಅಂದರೆ ಇವರ ಒಂದು ಈ ಜನ್ಮದಲ್ಲಿ ಇವರಿಗೆ ಒಂದು ಮೋಕ್ಷ ಸಂಪಾದನೆ ಯೋಗ ಇರೋದನ್ನು ಕಾಣ್ತೀವಿ. ಸೊ ಮತ್ತು ಇದು ಒಂದು ಮೊದಲನೇ ರೇಖೆ ಆರೋಗ್ಯವನ್ನು ಸೂಚಿಸಿದರೆ, ಎರಡನೇ ರೇಖೆ ಐಶ್ವರ್ಯವನ್ನು ಸೂಚಿಸುತ್ತೆ, ಇನ್ನೊಂದು ರೇಖೆ ಕಾಣ್ತಾ ಇಲ್ಲ ಇದ್ದರೆ ಅದು ಆನಂದವನ್ನು ಸಹ ಸೂಚಿಸುತ್ತೆ ಅಂತ ಹೇಳ್ಬೋದು. ಈ ರೇಖೆಗಳು ಎಷ್ಟು ಸಮಾನಾಂತರವಾಗಿರುತ್ತೆ ಅಷ್ಟು ಅದ್ಭುತವಾದಂಥ ಯಶಸ್ಸು ಜೀವನದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಈ ಒಂದು ರೇಖೆ ಶುಕ್ರ ಪರ್ವದಿಂದ ನೇರವಾಗಿ ಹೀಗೆ ಬಂದಿರೋದು, ಇದನ್ನು ಹೈಯೆಸ್ಟ್ ಪೋಸ್ಟ್ ಲೈನ್ ಅಂತ ಕರಿತೀವಿ. ಅಂದರೆ ತುಂಬ ದೊಡ್ಡ ಮಟ್ಟದ ಉದ್ಯೋಗ ಇವರಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಈ ಲೈನ್ ಇದ್ದಾಗ. ಸೊ ಹಾಗಾಗಿ ಇವರಿಗೆ ದೊಡ್ಡ ಮಟ್ಟದ ಉದ್ಯೋಗವನ್ನು ಪಡೆಯುವಂಥ ಯೋಗ ಇರೋದರಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಈ ಥರ ಊರ್ಧ್ವ ರೇಖೆಗಳು ಎರಡು ಇರೋದರಿಂದ ತುಂಬ ಒಂದು ಪಾಸಿಟಿವ್ ಮೆಂಟಲ್ ಔಟ್ಲುಕ್ ಇರುವಂಥ ವ್ಯಕ್ತಿ ಇವರಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಪ್ರಯಾಣದ ಗೆರೆ ಈ ಕಡೆಯಿಂದ ಬರ್ತಾ ಇದೆ. ಸೊ ಪ್ರಯಾಣವನ್ನು ಆದಷ್ಟು ಇವರು ಪ್ರಯಾಣವನ್ನು ಇಷ್ಟಪಡ್ತಾ ಇರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಮುಖ್ಯವಾದಂಥ ಇನ್ನೂ ಈ ಥರ ವಿಚಾರಗಳನ್ನು ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ನಿಮಗೆ ತಿಳಿಸಿದ್ದೀನಿ ಈ ಕೈಯಲ್ಲಿ. ಮತ್ತು ಈ ಕೈನ ಶೇಪ್ ಸಹ ನೋಡಬೇಕಾಗತ್ತೆ ನಾವು ನೋಡಿ. ಕೈ ಶೇಪ್ ಒಂದು ಸ್ಕ್ವೇರಿಶ್ ಒಂದು ಪ್ಯಾಟರ್ನಲ್ಲಿರೋದ್ರಿಂದ ಇವರು ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾರೆ. ಇವರು ಯಾವುದೇ ಒಂದು ಕಲ್ಪನಾಶೀಲತೆಯಲ್ಲಿ ಮುಳುಗೋಗಿರೋದಿಲ್ಲ. ಮತ್ತು ಯಾವುದೇ ಕೆಲಸವನ್ನಾಗಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕಿಂದ ಅಷ್ಟೇ ಒಂದು ಸಕ್ಸಸ್ ಸಿಗುತ್ತೆ ಅಂತ ಇವ್ರಿಗೆ ಅನಿಸ್ತಾ ಇರುತ್ತೆ. ಶಾರ್ಟ್ಕಟ್ ಯಾವುದನ್ನು ಇವರು ಹೋಗೋದಿಲ್ಲ ಅಂತ ಹೇಳ್ಬೋದು. ಮತ್ತು ಒಂದು ಕನಸಲ್ಲಿ ತೇಲಾಡೋದಿಲ್ಲ, ತನಗೆ ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋದ್ರ ಕಲ್ಪನೆ ಇವ್ರಿಗಿರುತ್ತೆ. ಅದ್ರ ಮೂಲಕ ಇವರು ಸಾಧ್ಯ ಆಗಿರೋ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮತ್ತು ಈ ನೋಡಿ, ಬೆರಳುಗಳಲ್ಲಿ ಸೂರ್ಯ ಬೆರಳು ಎತ್ತರವಾಗಿರೋದ್ರಿಂದ ತುಂಬ ಒಂದು ಸಾಹಸ ಮನೋಭಾವ ಇರುತ್ತೆ. ಎಂಥ ಕೆಲಸವನ್ನು ಆದ್ರೂ ಬಹಳ ಒಂದು ಅದರಿಂದ ಉಪಯೋಗ ಆಗುತ್ತೆ ಅಥವಾ ಅದರಿಂದ ಸಕ್ಸಸ್ ಸಿಗುತ್ತೆ ಅಂದರೆ ಎಷ್ಟೇ ಕಷ್ಟ ಆಗಲಿ ಆ ಕೆಲಸವನ್ನು ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಇನ್ನು ಕಿರುಬೆರಳು ನೋಡಿ ಕರೆಕ್ಟ್ ಹೈಟಲ್ಲಿದೆ. ಸೊ ಹಾಗಾಗಿ ತನಗೆ ಇರುವಂಥ ಬುದ್ಧಿವಂತಿಕೆಯನ್ನು ಭಾಳ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಳ್ಳುವಂಥ ಸಾಮರ್ಥ್ಯ ಅವರಿಗೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಬೆರಳುಗಳಲ್ಲಿ ನೋಡಿ ಈ ಥರ ಒಂದು ಎಸ್ ಹೀಗೆ ಒಂದು ಓಪನ್ ಮೈಂಡೆಡ್ನೆಸ್ಸನ್ನು ಸೂಚಿಸುತ್ತೆ. ಇವರು ಓಪನ್ ಮೈಂಡೆಡ್. ಈ ಬುಧ ಪರ್ವತದಲ್ಲಿ ಮಾತ್ರ ಕ್ಲೋಸ್ಡ್ ಆಗಿರೋದ್ರಿಂದ ಸ್ವಲ್ಪ ಕೆಲವು ವಿಚಾರಗಳನ್ನು ಬುದ್ಧಿವಂತಿಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಬಚ್ಚಿಡ್ತಾರೆ. ಉಳಿದಂಥ ಯಾವುದೇ ವಿಚಾರಗಳಲ್ಲಿ ವಿಚಾರಗಳನ್ನು ಬಚ್ಚಿಡೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಓಪನ್ ಮೈಂಡೆಡ್ ಆಗಿರ್ತಾರೆ ಅಂತ ಹೇಳ್ಬೋದು.
ನೋಡಿ ಆಲ್ಮೋಸ್ಟ್ ಇನ್ನೊಂದು ಕೈಯನ್ನು ಸಹ ಕಳಿಸಿರ್ತಾರೆ. ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನು ನಾನು ನೋಡಿದ್ದೀನಿ. ಇದರಲ್ಲಿ ಏನಾದರೂ ವಿಶೇಷ ಸಿಂಬಲ್ ಇದಾವೆ ಅಂತ ನೋಡೋದಾದರೆ ನೋಡಿ, ಇನ್ನೊಂದು ವಿಚಾರ ನೋಡಿ, ಹೆಡ್ಲೈನ್ ಏನಿದೆ ಅದು ಜೀವನ ರೇಖೆಗೆ ಟಚ್ ಆಗಿಲ್ಲ, ತುಂಬ ಹತ್ತಿರದಲ್ಲೇ ಇರೋದರಿಂದ ಇವರು ಇಂಡಿಪೆಂಡೆಂಟ್ ಮೆಂಟಾಲಿಟಿ ಇರುತ್ತೆ, ಇವರ ಒಂದು ಫ್ಯಾಮಿಲಿ ಜೊತೆ ಇವರ ಸಂಬಂಧ ಉತ್ತಮವಾಗಿರುತ್ತೆ, ಸ್ವಲ್ಪ ಆಂಬಿಷನ್ ಜಾಸ್ತಿ ಇರುತ್ತೆ, ಅಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅನ್ನೋಂಥ ಆಂಬಿಷನ್ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿಚಾರಗಳು ಬೇಕಾದ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲ ಇಷ್ಟ ಆಗಿರ್ತಂತ ಬಾಸ್ತೀನಿ. ಇಷ್ಟ ಆದರೆ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಕೊನೆಯದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.